ರಾತ್ರಿ ಸುರಿದ ಮಳೆಯಿಂದಾಗಿ ಬೆಂಗಳೂರಿನ ಜನ ಹೈರಾಣ ಆಗಿದ್ದಾರೆ. ಚಾಮರಾಜಪೇಟೆ ಗುಡ್ಡದ ಹಳ್ಳಿಯಲ್ಲಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಯಿಂದ ಮನೆಗಳಿಗೆ ನೀರು ನುಗ್ಗಿ ರಾತ್ರಿ ಇಡೀ ಜನ ಜಾಗರಣೆ ಮಾಡಿದ್ದಾರೆ. ಮನೆಗಳಿಗೆ ನುಗ್ಗಿದ ನೀರನ್ನ ಹೊರಹಾಕುವುದಕ್ಕೆ ಜನ ಹರಸಾಹಸವನ್ನೇ ಪಟ್ಟಿದ್ದಾರೆ. ಚಾಮರಾಜಪೇಟೆಯ ಗುಡ್ಡದ ಹಳ್ಳಿಯಲ್ಲಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ ನಿನ್ನೆ ರಾತ್ರಿಯ ಮಳೆಯಿಂದ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಮನೆ ಒಳಗೆಲ್ಲ ಸಹ ಮಳೆ ನೀರು ಸೇರ್ಕೊಂಡಿದೆ. ಇದನ್ನ ಹೊರಗಡೆ ಹಾಕೋದಕ್ಕೆ ಜನ ಪರದಾಡಿದ್ದಾರೆ. ರಾತ್ರಿ ಇಡೀ ಜಾಗರಣೆ ಮಾಡಬೇಕಾಯ್ತು, ಯಾಕಂದ್ರೆ ಇಡೀ ರಾತ್ರಿ ರೀತಿಯಾಗಿ ಮಳೆ ಬಂದಿದ್ರಿಂದಾಗಿ ತಗ್ಗು ಪ್ರದೇಶದಲ್ಲಿದ್ದಂತಹ ಮನೆಗಳಿಗೆ ನೀರು ನುಗ್ಗಿದೆ. ಗಾಳಿ ಮಳೆಗೆ ನಲುಗಿದ ನಿಪ್ಪಾಣಿ ತಾಲೂಕು. ನಿಪ್ಪಾಣಿ ನಗರದಲ್ಲಿ ಗಾಳಿ ಮಳೆಗೆ ಧರೆಗುರುಳಿದಾವೆ ಮರಗಳು. ಭಾರಿ ಮಳೆ ಗಾಳಿಗೆ ವಿದ್ಯುತ್ ಕಂಬಗಳು ವಾಲಿದ. ಗಾಳಿ ಮಳೆಗೆ ಮನೆಯ ಮೇಲ್ಚಾವಣಿಗಳು ಹಾರಿಹೋಗಿದ. ಪೊಲೀಸ್ ವಾಹನ ಸೇರಿ 10ಕ್ಕೂ ಹೆಚ್ಚು ವಾಹನಗಳಿಗೆ ಹಾನಿಯಾಗಿದೆ ನಿನ್ನೆಯ ಮಳೆಯಿಂದ. ಹಾನಿಯಾದ ಪ್ರದೇಶಗಳಿಗೆ ನಗರಸಭೆ ಪೌರಾಯುಕ್ತರ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿಯಾಗಿ ಮನೆಗಳ ಮೇಲೆ ವಾಹನಗಳ ಮೇಲೆ ಮರ ಬಿದ್ದಿದೆ. ಗಾಳಿ ಸಹಿತ ಮಳೆ ಆಗಿದ್ದರಿಂದಾಗಿ ಈ ರೀತಿಯಾಗಿ ಅವಾಂತರವೇ ಸೃಷ್ಟಿಯಾಗಿದೆ. ಪೊಲೀಸ್ ವಾಹನ ಸೇರಿ 10ಕ್ಕೂ ಹೆಚ್ಚು ವಾಹನಕ್ಕೆ ಹಾನಿಯಾಗಿದೆ. ಜೊತೆಗೆ ಮನೆಯ ಮೇಲ್ಚಾವಣಿಗಳು ಗಾಳಿಗೆ ಹಾರೋಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಭಾರಿ ಮಳೆಯಿಂದಾಗಿ ವಿದ್ಯುತ್ ಕಂಬಗಳು ಸಹ ವಾಲಿದ. ನಿಪ್ಪಾಣಿ ನಗರದಲ್ಲಿ ಮಳೆಯಿಂದಾಗಿರುವಂತಹ ಅವಾಂತರಗಳಿದ್ದು ಹಾನಿಯಾದ ಪ್ರದೇಶಗಳಿಗೆ ನಗರಸಭೆಯ ಪೌರಾಯುಕ್ತರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.